ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಮೈ ಡಿಯರ್ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಸಂಬಂಧಪಟ್ಟ ಮತ್ತು ಎಲ್ಲದಕ್ಕೂ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ನೋಡೋಣ ಓಕೆನಾ ನೇಮಕಾತಿ ಪೂರ್ಣಗೊಳಿಸಲು ಮನವಿ ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಬೆಂಗಳೂರು ಮೈಸೂರು ಮತ್ತು ಬೆಳಗಾವಿ ವಿಭಾಗದ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರ ಸಚಿವ ಬಿ ಸಿ ನಾಗೇಶ್ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ವಿಚಾರವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಹುದ್ದೆ ಆಕಾಂಕ್ಷಿಗಳು ವಿಶೇಷ ಮೀಸಲಾತಿಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇದರಿಂದ ನೇಮಕಾತಿ ವಿಳಂಬವಾಗುವ ಆತಂಕ ಎದುರಾಗಿದೆ ಈ ಕಾರಣದಿಂದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಕನಸು ಮತ್ತು ಬದುಕಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಕಾನೂನಾತ್ಮಕವಾಗಿ ಯಾವುದೇ ತೊಂದರೆಗಳಿಲ್ಲದೆ ಅಂತಿಮ ಪಟ್ಟಿಯಲ್ಲಿ ಆಯ್ಕೆಯಾದ ಸಾವಿರಾರು ಅಭ್ಯರ್ಥಿಗಳು ಹತಾಶರಾಗಿದ್ದಾರೆ ಅಂತ ಹಳಲು ತೋಡಿಕೊಂಡಿದ್ದಾರೆ ಸೊ ಬಿ ಸಿ ನಾಗೇಶ್ ಸರ್ ಅವ್ರನ್ನ ಸೊ ಅಬ್ವಿಯಸ್ಲಿ ನಾನ್ ಎಚ್ ಕೆ ವಿಭಾಗದವರು ಅಂತ ಅನಿಸುತ್ತೆ ಇವರು ಹೋಗಿ ಭೇಟಿಯಾಗಿದ್ದಾರೆ ಸೊ ಮೊನ್ನೆ ಭೇಟಿಯಾಗಿರ್ತಕ್ಕಂಥ ತಿಪ್ಪೂರಲ್ಲಿ ಭೇಟಿಯಾಗಿರ್ತಕ್ಕಂಥ ಅದೇನಾ ಅಂತ ಅನಿಸ್ತಾ ಇದೆ ಸೊ ಮೂರು ವಿಭಾಗದ ಮಾತ್ರ ಕೇಳಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಯಾವುದೇ ಥರದಂತಹ ಕಾನೂನಾತ್ಮಕ ತೊ ತೊಂದರೆಗಳು ಇಲ್ಲ ಸೊ ಇದನ್ನು ಮುಗಿಸ್ಕೊಡಿ ಅಂತ ಕೇಳಿದ್ದಾರೆ ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ ಸೊ ಅವರ ಉತ್ತರ ಒಂದೇ ಇರುತ್ತೆ ಕೋರ್ಟಲ್ಲಿ ಇದು ಇರುತ್ತೆ ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಏನು ಅಂದರೆ ಇಲ್ಲಿ ಒಂದೇ ಸ ಒಂದೇ ವಿಚಾರ ಆಗ್ಲಾಗ್ಲೇ ಹೇಳೋ ಅವಶ್ಯಕತೆ ಇಲ್ಲ ಅಂತ ಬಟ್ ಸ್ಟಿಲ್ ಯಾವುದೇ ಕಾರಣಕ್ಕೂ ಮೂರು ವಿಭಾಗಗಳ ನೇಮಕಾತಿಯನ್ನು ಮುಂದುವರಿಸಿ ಒಂದು ವಿಭಾಗದ ಪೆಂಡಿಂಗ್ ಇಟ್ಟು ಮುಂದುವರಿಯೋದಿಲ್ಲ ಮತ್ತು ಇದು ಇದು ಒಂದಕ್ಕೆ ಜಿ ಪಿ ಎಸ್ ಟಿ ಆರ್ ಒಂದಕ್ಕೆ ಸಂಬಂಧಪಟ್ಟಿದ್ದಲ್ಲ ಕೆ ಪಿ ಟಿ ಸಿ ಎಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಜಿ ಪಿ ಎಸ್ ಟಿ ಆರ್ ಓಕೆ ಈ ಥರ ಹುದ್ದೆಗಳು ನಾನಾ ಹುದ್ದೆಗಳಿಗೆ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತೆ ಹಾಗಾಗಿ ಒಂದನ್ನು ಬಿಟ್ಟು ಒಂದನ್ನು ಮುಂದುವರಿತಕ್ಕಂಥ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ ಅದು ಆಗ ಆಗೋದಿಲ್ಲ ಆ ಥರ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ದಯವಿಟ್ಟು ತೆಗೆದುಹಾಕಿ ಇಲ್ಲಿ ಯಾವುದೇ ಥರದಂತಹ ಹೆಚ್ಚಿಗೆ ನಾನು ಹೆಚ್ಚಿಗೆ ಕಾನ್ಸೆಪ್ಟ್ ಇಲ್ಲ ಒಂದೇ ಕಾನ್ಸೆಪ್ಟ್ ಇದು ಕರ್ನಾಟಕ ಎಲ್ಲದೂ ಒಂದೇ ಸರಿಗೆ ಮೂವ್ ಆಗಬೇಕು ಕಾನೂನು ತೊಂದರೆಗಳಿದ್ದರೆ ಅದನ್ನು ಎದುರಿಸಿ ಮುಂದೆ ಹೋಗಬೇಕು ಅದು ಕೋರ್ಟಲ್ಲಿ ನ್ಯಾಯಾಧೀಶರು ಏನು ಕೊಡ್ತಾರೆ ಆ ಒಂದು ಆದೇಶದ ಮೇಲೆ ನಾವು ಮುಂದೆ ಹೋಗಬೇಕಾಗುತ್ತೆ ಓಕೆ ಸೊ ಕೋರ್ಟಲ್ಲಿ ನ್ಯಾಯಾಧೀಶರು ಮೂರು ವಿಭಾಗಕ್ಕೆ ಮಾಡಿ ಒಂದು ವಿಭಾಗ ಬಿಟ್ಟು ಅಂತ ಅಂದಕ್ಕಂಥ ಚಾನ್ಸ್ ಬಹಳ ಅಂದರೆ ಬಹಳ ವಿರಳ ಇದೆ ಯಾಕಂದರೆ ಗೋರ್ಮೆಂಟ್ ಆಫ್ ಕರ್ನಾಟಕ ಅಡ್ವೊಕೇಟ್ ಜನರಲ್ ಅವರು ಮೂರೂ ವಿಭಾಗ ಯಾವುದೇ ಸಾರಿ ಮೂರು ವಿಭಾಗ ಅಲ್ಲ ಮೂರೂ ಕೇಸ್ ಲೈಕ್ ಕೆ ಪಿ ಡಿ ಸಿ ಎಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಜಿ ಪಿ ಎಸ್ ಟಿ ಆರ್ ಎಲ್ಲ ಹುದ್ದೆಗಳಿಗೂ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾಗಿದೆ ಸೊ ಈಗ ಹಿಯರಿಂಗ್ ಮತ್ತು ಆಲ್ಮೋಸ್ಟ್ ಆದೇಶ ಮೂವತ್ತನೇ ತಾರೀಕು ಬರ್ಬೋದು ಅನ್ನೋದೊಂದು ಇವಾಗ ನಾವೆಲ್ಲ ಒಂದು ಅಂದಾಜು ಇದ್ದೇವೆ ಸೊ ಸಕಾರಾತ್ಮಕವಾಗಿ ಸ್ಟೇ ಅನ್ನೋದು ಮೂ ರಿಮೂವ್ ಆಗಬಹುದು ಅಂತ ಎಲ್ಲ ಒಂದು ಹೋಪ್ಸ್ ಇದೆ ಹೋಪ್ ಫಾರ್ ದ ಬೆಸ್ಟ್ ಆಗುತ್ತೆ ಓಕೆ ನೀತಿ ಸಂಹಿತೆ ನಮಗೆ ಈಗ ಗೊತ್ತಾಗ್ತಾ ಇದೆ ಇಪ್ಪತ್ತೊಂಬತ್ತು ಆಗೋದಿಲ್ಲ ಮೇ ಬಿ ನಾಲ್ಕು ಆರು ಆಗುತ್ತೆ ಓಕೆ ಅದಾದಮೇಲೆ ಎಲ್ಲ ಬೆಳವಣಿಗೆಗಳು ಮುಂದೆ ಹೋಗ್ತವೆ ಸೊ ಯಾರೇನೂ ತೊಂದರೆ ಇಲ್ಲ ಏನಪ್ಪಾ ಅಂದರೆ ಏಪ್ರಿಲ್ ಇಪ್ಪತ್ತು ಇಪ್ಪತ್ತು ಆಟಬಾರ್ದಷ್ಟೇ ಅದರೊಳಗಡೆ ಒಂದು ಕೋರ್ಟ್ ಮತ್ತೆ ಒಂದು ತಿಂಗಳು ರಜೆ ತೊಗೊಳುತ್ತೆ ಓಕೆ ಸೊ ಆ ಥರ ಆದರೆ ಜೂನ್ ಒಳಗಡೆ ಎಲ್ಲ ಜೂ ಆದೇಶ ಪತ್ರ ಸಿಗುತ್ತೆ ಇಲ್ಲಾಂದರೆ ಮತ್ತೆ ಇದು ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಓಕೆ ಹೋಪ್ ಫಾರ್ ದ ಬೆಸ್ಟ್ ತರ್ಟಿ ಎತ್ ಈಸ್ ಅ ವೆರಿ ಕ್ರೂಷಲ್ ಡೇ ಅಗೇನ್ ಇಪ್ಪತ್ತೇಳು ಇತ್ತು ಇವಾಗ ಮೂವತ್ತು ಕ್ರೂಷಲ್ ಡೇ ಆಗಿದೆ ಈ ಒಂದು ಇಟ್ ಈಸ್ ಸಹಾಯಕ ಪ್ರಾಧ್ಯಾಪಕರು ಅಷ್ಟೆಂಟ್ ಪ್ರೊಫೆಸರ್ ಬಟ್ ಸ್ಟಿಲ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಓಕೆ ಇಲ್ಲಿ ನೆಕ್ಸ್ಟ್ ವೀಡಿಯೋ ಬರ್ತದೆ ನೆಕ್ಸ್ಟ್ ಅಪ್ಡೇಟ್ ವೀಡಿಯೋ ಎಷ್ಟಾಗಿ ಲೈಕ್ ಮಾಡ್ಬೋದು ಇಲ್ಲಾಂದ್ರೆ ಡಿಸ್ಟೇಸ್ ಲೈಕ್ ಮಾಡ್ಬೋದು ಮತ್ತೆ ಒಂದು ವೀಡಿಯೋ ಜೊತೆಗೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ